ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫುಡ್ ಲೊಕೇಶನ್ಸ್. ಎಲ್ಲರೂ ಹೇಗಿದ್ರೆ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇಲ್ಲಿ ಕೇವಲ ಎರಡು ಐಟಮ್ ಮಾಡೋದು, ಒಂದು ಇಡ್ಲಿ ಇನ್ನೊಂದು ವಡೆ. ಎರಡೇ ಐಟಮ್ ಸಿಗೋಂಥ ಪ್ಲೇಸ್ ಇದು. ಯಾವುದು ಅಂದರೆ ಬೆಂಗಳೂರು ಟಿಫನ್ ಸೆಂಟರ್ ಅಂತ. ಬೆಂಗಳೂರು ಟಿಫನ್ ಸೆಂಟರ್ ಬಂದು ರಾಜಾಜಿನಗರಲ್ಲಿದೆ. ರಾಜಾಜಿನಗರ್ ರಾಮ ಮಂದಿರ್ ಗೊತ್ತಲ್ಲ, ರಾಮ ಮಂದಿರ್ ಅಪೋಸಿಟಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇಡ್ಲಿ ಅಂದಿದ ತಕ್ಷಣ ರವೆ ಇಡ್ಲಿ ಸಿಗುತ್ತೆ. ಇವರು ಹಿಟ್ಟನ್ನು ಮಾಡೋಂಥದ್ದೇ ರವೆಯಿಂದ. ಮತ್ತು ಪ್ರತಿಯೊಂದು ಐಟಮ್ ಅಂದರೆ ಇರೋದೇ ಎರಡು ಐಟಮು ಕೂಡ ನಿಮಗೆ ತುಂಬ ಬಿಸಿ ಬಿಸಿಯಾಗಿ ಸಿಗುತ್ತೆ. ಯಾಕಂದರೆ ಸ್ಟಾಕ್ ಮಾಡಿ ಇಟ್ಟು ಕೊಡೋಂಥದ್ದಲ್ಲ, ಹಾಗಾಗೆ ರೆಡಿ ಮಾಡ್ತಾ ಇರ್ತಾರೆ. ಈವನ್ ಉದ್ದಿನ ವಡಾನು ಕೂಡ ಅಷ್ಟೇ, ಕಲಿಯೋದಂಗೆ ರೆಡಿ ಆಗ್ತಾ ಇರುತ್ತೆ, ಅದನ್ನು ಸರ್ವ್ ಮಾಡ್ತಾ ಇರ್ತಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ದೊನ್ನೆಲ್ಲಿ ಕೊಡ್ತಾರೆ, ಅದು ಮಸ್ತಿದೆ. ಸಾಯಂಕಾಲದೊತ್ತು ಎರಡು ಇಡ್ಲಿ ತಿನ್ಕೊಂಡು ಹೋಗ್ಬೋದು. ಅದು ಇದು ಜಂಕ್ ಫುಡ್ಡು, ಅದು ಇದನ್ನೆಲ್ಲ ಟ್ರೈ ಮಾಡಲ್ಲಪ್ಪ ನಾವು, ಹೆಲ್ತನ್ನು ತುಂಬ ನೋಡ್ತೀವಿ ಅನ್ನಂಥವ್ರು ಆರಾಮ್ಸೆ ಎರಡು ಇಡ್ಲಿ ತಿಂದು ನೋಡ್ಬೋದು. ಓಡಾಡಬೇಕಾದ್ರೆ ನೋಡ್ತಾ ಇರ್ತೀನಿ, ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತೆ, ಹೊರಗಡೆ ನಿಂತು ತಿಂತಾ ಇರ್ತಾರೆ. ಬನ್ನಿ ಶುರು ಮಾಡೋಣ, ಟೇಸ್ಟ್ ಆಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ಬೋದಪ್ಪ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಭಾಸ್ಕರ್ ಪೂಜಾರಿ ಅಂತ. ಓಕೆ, ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ಬೆಂಗಳೂರು ಟಿಫನ್ ಸೆಂಟರು? ಮತ್ತೆ ಸ್ಟಾರ್ಟ್ ಆಗಿ 12 ವರ್ಷ ಆಯ್ತು ಸರ್. 12 ವರ್ಷದಿಂದ ಇಡ್ಲಿ ವಡೆ ಚಟ್ನಿ, ನಾವು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ, ಪ್ಯೂರ್ ಕಡಲೆಕಾಯಿ ಎಣ್ಣೆ. ಮತ್ತು ಇಡ್ಲಿ ರವೆ ಇಡ್ಲಿ ಕೊಡ್ತಾ ಇದ್ದೀವಿ, ಫುಲ್ ರವೆ ಇಡ್ಲಿ. ಏನು ತಿಂದರೆ ಗೊತ್ತಾಗುತ್ತೆ, ನಾವು ಏನು ಹೇಳಬೇಕಾಗಿದ್ದು ಏನಿಲ್ಲ, ತಿಂದು ಟೇಸ್ಟ್ ನೋಡಿ ಆಮೇಲೆ ಅದ್ರ ಬಗ್ಗೆ ಏನಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಟೇಸ್ಟ್ ನೋಡಿ ಅಷ್ಟೇ ಗೊತ್ತಾಗುತ್ತೆ. ನಾವೇನು ಹೇಳಿ ನಾವು ವ್ಯಾಪಾರ ಮಾಡಬೇಕಂತ ಏನೂ ಇದಿಲ್ಲ, ತಿಂದು ನೋಡಿ ಟೇಸ್ಟ್ ನೋಡಿ ಆಮೇಲೆ ಇದು ಮಾಡಿ. ಆಮೇಲೆ ನಾವು 12 ವರ್ಷ ಇಲ್ಲಿ ಹುಬ್ಳಲ್ಲಿ ಎರಡು ಬ್ರ್ಯಾಂಚ್ ಇದೆ, ಬೆಂಗಳೂರಲ್ಲಿ ಒಂದಿದೆ. ಟಿಪ್ಪು ಇದು 12 ವರ್ಷ ಆಯಿತು, ಹುಬ್ಳಲ್ಲಿ ಎರಡಿದೆ. ಬೆಂಗಳೂರಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು 12 ವರ್ಷ ಆಯ್ತು ಇದು. ಆಮೇಲೆ ಹುಬ್ಳಲ್ಲಿ ಸ್ಟಾರ್ಟ್ ಆಗಿ ಒಂದು 5-6 ವರ್ಷ ಆಯಿತು, 6 ವರ್ಷ ಆಯಿತು. ಫೇಮಸ್ ಇದೆ ರವೆ, ನಮ್ಮದು ರವೆ ಫುಲ್ ರವೆ ಉದ್ದಿನ ಬೇಳೆ ಚಟ್ನಿ, ಆಮೇಲೆ ಪ್ಯೂರು ತೆಂಗಿನಕಾಯಿ ಚಟ್ನಿ, ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಇದು ಹುರುಗಡಲೆ ಚೆನ್ನಾಗಿ ಮಾಡ್ತೀವಿ. ಇದು ಟೇಸ್ಟ್ ಇದೆ, ತಿಂದು ನೋಡ್ರಿ ಮೇಲೆ ಗೊತ್ತಾಗುತ್ತೆ ನಾವು ಏನು ಹೇಳಬೇಕಾಗಿರೋದು ಏನೂ ಇಲ್ಲ. ಮತ್ತೆ ಸರ್ ನನಗೊಂದು ಕುತೂಹಲ ಅಂದರೆ ಎರಡೇ ಐಟಮು ಸರ್, ಎರಡೇ ಐಟಮ್ ನಾವು ವ್ಯಾಪಾರ ಮಾಡ್ತೀವಿ. ಅವರು ಸೀಕಾಯಿ ಚಂದ್ರವರು ನೋಡಿದ್ದಾರೆ, ಅವರಿಗೂ ಟೇಸ್ಟ್ ಗೊತ್ತು, ಅವರು ಟಿ ವಿಯಲ್ಲಿ ಇದು ಕೊಟ್ಟಿದ್ದಾರೆ, ಟೇಸ್ಟ್ ನೋಡಿ ಅವರು ಇದು ಮಾಡಿದ್ದಾರೆ, ಅದು ಇದಾಗಿದೆ, ಫೇಮಸ್ ಆಗಿದೆ ನಮ್ದು. ಮತ್ತೆ ಇನ್ನೊಂದ್ಸರಿ ಇಡ್ಲಿ ಒಂದ್ಸರಿ ತಿಂದವರು ಇನ್ನೊಂದ್ಸರಿ ತಿನ್ಬೇಕು ಅನ್ಸುತ್ತೆ ಅವರಿಗೆ, ಇದು ಮನಸ್ಸಿಗೆ ಬಂದು ತಿಂತಾರೆ. ಆ ಥರ ಇದೆ ಅವ್ರದ್ದು ಇಡ್ಲಿ ನೋಡಿ, ಟೇಸ್ಟ್ ನೋಡೇ ತಿನ್ಬೇಕು ಅಷ್ಟೇ, ನಾವೇನು ಹೇಳ್ಬೇಕಾಗಿರೋದು ಏನು ಇರಲಿಲ್ಲ. ಇನ್ನೊಂದು ಸರ್ ನೋಟಿಸ್ ಮಾಡಿದಂಗೆ ದೊನ್ನೆಲ್ಲಿ ಕೊಡ್ತಾ ಇದ್ದೀರಾ? ನಮ್ಮದು ಸ್ಟೇಟ್ ವೀಜ್ ಇಲ್ಲ, ದೊನ್ನೆಲ್ಲೇ ಕೊಡ್ತೀವಿ. 12 ವರ್ಷದಿಂದ ಇದೆ, ದೊನ್ನೆಲ್ಲೇ ಕೊಡ್ತೀವಿ. ಆಮೇಲೆ ವಡೆ ಪ್ಯೂರ್ ಕಡಲೆಕಾಯಿ ಎಣ್ಣೆ, ಪ್ಯೂರ್ ಕಡಲೆಕಾಯಿ ಯಾರು ಹಾಕಲ್ಲ, ಪ್ಯೂರ್ ಕಡಲೆಕಾಯಿ ಎಣ್ಣೆ ಒಳ್ಳೆ ಎಣ್ಣೆ ವೀಜ್ ಮಾಡ್ತೀವಿ. ಮತ್ತು ಡೈಲಿ ವೀಜ್ ಮಾಡ್ತೀವಿ, ಒಂದಿನ ಮಾಡಿದ ಇನ್ನೊಂದು ದಿವಸ ವೀಜ್ ಮಾಡಲ್ಲ. ಆ ಥರ ನಮ್ಮ ಬರೀ ಇಡ್ಲಿ ವಡೆ ಎರಡೇ ಐಟಮ್, ಇಡ್ಲಿ ವಡೆ ಚಟ್ನಿ ಸಾಂಬಾರು ಮಾಡಲ್ಲ, ಇಡ್ಲಿ ವಡೆ ಚಟ್ನಿ ಅಷ್ಟೇ. ಮತ್ತೆ ಟೈಮಿಂಗ್ ಏನಿದೆ ಸರ್? ಟೈಮಿಂಗು ಮಾರ್ನಿಂಗ್ 7 to 11:30 ಸರ್, ಆಮೇಲೆ ಈವ್ನಿಂಗು 4 to 8:30 ಸರ್. ಲಾಸ್ಟ್ ಮೂಮೆಂಟು 8 ಗಂಟೆ ಮೇಲೆ ಹೇಳೋಕ್ಕಾಗಲ್ಲ, ಆಮೇಲೆ ಲಾಸ್ಟ್ ಅರ್ಧ ಗಂಟೆ ಮುಂಚೆನೇ ಹೇಳೋಕ್ಕಾಗಲ್ಲ, ಬೇಗನೆ ಖಾಲಿ ಆದ ಮತ್ತೆ ಎಷ್ಟು ಇದು ಮಾಡೋಕ್ಕೋಗಲ್ಲ, ಆ್ಯಡ್ ಮಾಡೋಕ್ಕೋಗಲ್ಲ, ಖಾಲಿ ಆಗುತ್ತೆ. ಎಚ್ಚಲಿ ಲಾಸ್ಟ್ ಮೂಮೆಂಟ್ ಹೇಳೋಕ್ಕಾಗಲ್ಲ, ಅರ್ಧ ಗಂಟೆ ಮುಂಚೆನೇ ಇದು ಮಾಡಬೇಕು. ಅಂದರೆ ಓನ್ಲಿ ಕ್ಯಾಶ್ ಪೇಮೆಂಟ್ ಮಾತ್ರ? ಓನ್ಲಿ ಕ್ಯಾಶ್ ಪೇಮೆಂಟ್ ಸೈಡ್, ಆನ್ಲೈನ್ ಪೇಮೆಂಟ್ ನಾವು ಮಾಡಲ್ಲ. ಅದು ಓನರಿಗೆ ಗೊತ್ತು, ಓನರ್ ಬೇಡ ಅಂತ ಹೇಳಿದ್ರೆ ನಾವು ಮಾಡಲ್ಲ. ಓನರ್ ಗೊತ್ತು ರಾಜು ಅಂತ, ಅವರಲ್ಲಿ ಹುಬ್ಳೆಯಲ್ಲಿ ಇರಲಿ, ಅವ್ರು ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್.
ನಂದಿ ಲೇಔಟಿಂದ ಬರ್ತೀವಿ ಸರ್. ಹಾಂ, ಈ ರಾಮ ಮಂದಿರ ಇಡ್ಲಿ ಅಂದರೆ ಒಂಥರ ಅದು ಈ ಕಡೆ ನಾವು ಸಂಡೇ ಅಂತೂ ಗ್ಯಾರಂಟಿ, ನಾವು ಫ್ರೆಂಡ್ಸ್ ಎಲ್ಲ ಬರ್ತೀವಿ. ಸೂಪರ್ ಆಗಿರುತ್ತೆ ಸರ್, ಸಾಫ್ಟ್ ಆಗಿರುತ್ತೆ. ನೀವು 20 ಇಡ್ಲಿ ತಿಂದ್ರೂ ಹೋಟೆಲ್ ಏನಾಗಲ್ಲ ಅದು. ಬಟ್ ಇನ್ನೊಂದು 10 ರೂಪಾಯಿಗೆ ಇಡ್ಲಿ ಕೊಡ್ತಾರೆ ಅದು, ಬಟ್ ಒಂದು ಎಲೆ ಕಪ್ಪಲ್ಲಿ ಕೊಡ್ತಾರೆ ಅದು ಸೂಪರ್ ಆಗಿರುತ್ತೆ. ಹಾಂ, ದೊನ್ನೆಯಲ್ಲಿ ಸೂಪರ್ ಆಗಿರುತ್ತೆ. ಹಾಂ, ವಡೆ ಅಂತೂ ಎಕ್ಸಲೆಂಟ್. ನಮ್ದು ವಿಜಯನಗರ, ನಾನು ಇದೇ ಫಸ್ಟ್ ಟೈಮು ಇಲ್ಲಿ. ಟೆಂಪಲ್ ಬಂದಿದ್ವಲ್ಲ, ನಾನು ಇಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನೋಡ್ತಿದ್ದೆ, ರಶ್ ಇರುತ್ತೆ ಅವಾಗಲಿಲ್ಲ. ಇವತ್ತು ಫ್ರೀ ಇತ್ತಲ್ಲ ಅಂದ್ಬಿಟ್ಟು ಬಂದಿದ್ದೆ ಇವತ್ತು. ಟೇಸ್ಟ್ ಚೆನ್ನಾಗಿದೆ ಸರ್, ಇಡ್ಲಿ ತುಂಬ ಸೂಪರ್ ಆಗಿದೆ ಸರ್. ನಾನು ಆಲ್ಮೋಸ್ಟ್ ಇಲ್ಲಿ 5 ವರ್ಷ ಆಯ್ತು ಸರ್ ಬರ್ಲಿಕ್ಕಿತ್ತು. ಸೊ ಮುಂಚೆನೂ ಅದೇ ಟೇಸ್ಟ್ ಇದೆ, ಅದೇ ಸೇಮ್ ಸಾಫ್ಟ್ನೆಸ್ ಇಡ್ಲಿ. ಸೊ ಅದೇ ನೀರು ಚಟ್ನಿ, ಬಟ್ ಒಳ್ಳೆ ಕಾಂಬಿನೇಷನ್ನು. ಇವಾಗ ಇವಳು ನನ್ನ ಮಗಳು ಸೊ ಇಲ್ಲಿ ಇಲ್ಲಿ ಈ ಇಡ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ತಿನ್ನಲ್ಲ ಇವಳು. ಆಲ್ಮೋಸ್ಟ್ ಅಷ್ಟು ಇದಾಗಿದ್ದಾಳೆ ಈ ಇಡ್ಲಿಗೆ. ಸೂಪರ್ ಆಗಿರೋಂಥ ಇಡ್ಲಿ ವಡೆ ತೊಗೊಂಡಿದ್ದೀವಿ. ಇಡ್ಲಿ ಅಂತೂ ಸಿಕ್ಕಾಬಿಟ್ಟೆ ಬಿಸಿ ಬಿಸಿಯಾಗಿದೆ, ಕೈ ಹಾಗೆ ಸುಡ್ತಾ ಇದೆ. ಅದ್ರ ಜೊತೆಗೆ ಚಟ್ನಿ, ಚಟ್ನಿ ಸ್ವಲ್ಪ ತೆಳುವಿರುತ್ತೆ ಹಾಕಿದ್ದಾರೆ. ಹಾಗೆಯೇ ನೋಡುವುದಾದರೆ ಒಂದ್ಸತಿ ನೋಡ್ಬಿಡಿ, ಇಡ್ಲಿ ಮತ್ತು ವಡೆ ಇವೆರಡೇ ಸಿಗೋದು, ಉದ್ದಿನ ವಡೆ ಮತ್ತು ಇಡ್ಲಿ. ಇಡ್ಲಿ ಅಂದರೆ ಅಕ್ಕಿಲಿ ಮಾಡೋಂಥದ್ದಲ್ಲ, ರವೆಯಲ್ಲಿ ಮಾಡ್ತಾರಂತೆ. ರವೆಯಲ್ಲಿ ಸಿಗದೆ ಸಿಕ್ಕಾಬಿಟ್ಟೆ ಬಿಸಿ ಇದೆ, ಉಫ್ ಉಫ್ ಮಾಡಿಕೊಂಡು ತಿನ್ನಬೇಕು. ಸಿಕ್ಕಾಬಿಟ್ಟೆ ಸಾಫ್ಟ್ ಇದೆ, ಟೇಸ್ಟ್ ಮಾಡೋಣ. ಹ್ಞೂ, ಬಾಯಿಗಿಟ್ರೆ ಕರ್ಗೋಗುತ್ತೆ ಅಂತಾರಲ್ಲ ಬೆಣ್ಣೆ ಥರ, ಆ ರೀತಿ ಇದೆ. ಚಟ್ನಿ ಜೊತೆ ಟೇಸ್ಟ್ ಮಾಡೋಣ ಇಡ್ಲಿನ. ಕಂಪ್ಲೀಟಾಗಿ ಡಿಪ್ ಮಾಡಬೇಕು, ಡಿಪ್ ಮಾಡಿ ಮುಳುಗಿಸಿ ತಿಂದಾಗಲೇ ಇಡ್ಲಿಗೆ ಮಜಾ ಸಿಗೋದು. ಚಟ್ನಿ ಖಾರ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಫಸ್ಟು ಚಟ್ನಿ ಬಾಯಿ ಕುಡಿಯೋದೆ, ಹಸಿಮೆಣಸಿನ್ಕಾಯಿ ಖಾರ ಅದು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಅದಾದಮೇಲೆ ಇಡ್ಲಿ, ಇಡ್ಲಿ ಅಂತೂ ಬಾಯಿಗಿಡ್ತಿದ್ದಂಗೆ ಕರ್ಗೋಬಿಡುತ್ತೆ. ಹಾಗೇನೆ ಇಲ್ಲಿ ಸಿಗೋಂಥದ್ದು ಇವೆರಡೇ ಐಟಮು, ಬೇರೆ ಇನ್ನೇನು ಸಿಗೋದಿಲ್ಲ. ಅವಾಗಿಂದ ಫ್ರಮ್ ಡೇ ಒನ್ನಿಂದನೂ ಕೂಡ ಇವರು ಇವೆರಡೇ ಐಟಮ್ನ ಮಾಡ್ತಾರದು. ವಡೆನೂ ಅಷ್ಟೇ, ಸಿಕ್ಕಾಬಿಟ್ಟೆ ಕ್ರಿಸ್ಪಿ ಆಗಿದೆ, ಫುಲ್ಲು ಬಂಗಾರದ ಬಣ್ಣದಲ್ಲಿದೆ, ಗರಿಗರಿಯಾಗಿದೆ. ಟೇಸ್ಟ್ ಮಾಡೋಣ. ವಡೆನೂ ಅಷ್ಟೇ, ಸಿಕ್ಕಾಬಿಟ್ಟೆ ಕ್ರಿಸ್ಪಿ ಇದೆ. ಇನ್ನರು ಸಿಕ್ಕಾಬಿಟ್ಟೆ ಸ್ಮೂತ್ ಇದೆ. ಕಾಯ್ತುರಿ, ಶುಂಠಿ ಅದ್ರದ್ದು ಫ್ಲೇವರು ಬರ್ತಾ ಇರುತ್ತೆ. ಚಟ್ನಿ ಜೊತೆ ತಿನ್ನಬೇಕು, ಇನ್ನೂ ಮಜಾ ಇರುತ್ತೆ. ಜಂಕ್ ಫುಡ್ಡನ್ನು ನಾವು ಟ್ರೈ ಮಾಡೋದಕ್ಕಿಂತ ಈ ರೀತಿ ಹೆಲ್ತಿ ಫುಡ್ನ ಕೂಡ ನಾವು ಟ್ರೈ ಮಾಡ್ಬೋದು. ಸಕಾಲ ಇರುತ್ತೆ, ಎರಡು ಇಡ್ಲಿ ಒಂದೊಡೆ ಆರಾಮ್ಸೆ ತೊಗೋಬೋದು. ಅವ್ರು ಒಂದು ಇಡ್ಲಿ ಒಂದೊಡೆನೂ ನಾವು ಟ್ರೈ ಮಾಡ್ಬೋದು, ಅವ್ರ ಎರಡು ಇಡ್ಲಿನೂ ನಾವು ಟ್ರೈ ಮಾಡ್ಬೋದು. ಇಲ್ಲ ಇಲ್ಲ, ರೆಗ್ಯುಲರಾಗಿ ಬರ್ತಾ ಇರ್ತೀರಾ? ಹೌದು, 3-4 ಟೈಮ್ಸ್. ಓಕೆ, ಅರೆ ಇಡ್ಲಿ ಬಹಳ ಇಷ್ಟಪಡ್ತಾರೆ ಹಂಗಾರೆ. ನೀವು ಇದೇ ಏರಿಯಾ? ಇದೇ ಏರಿಯಾ. ಓಕೆ, ಮಕ್ಕಳಿಗೂ ಕೂಡ ಬಹಳ ಇಷ್ಟ ಆಗತ್ತಂತೆ, ಯಾಕೆಂದರೆ ಅಷ್ಟು ಸಾಫ್ಟ್ ಇರೋದು. ಮತ್ತು ಇನ್ನೊಂದು, ಅಡುಗೆ ಸೋಡಾ ಬಳಸೋದಿಲ್ಲ, ಅದು ಒಂದು ಪ್ಲಸ್ ಪಾಯಿಂಟು. ಯಾಕಂದರೆ ಹೆಲ್ತ್ಗೆ ಯಾವುದು ಹಾನಿ ಮಾಡೋಂಥ ಕೆಮಿಕಲ್ ಆಗಲಿ ಅಡುಗೆ ಸೋಡಾ ಆಗಲಿ ಬಳಸೋದಿಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಮಕ್ಕಳಿಗೂ ಕೂಡ ಆರಾಮ್ಸೆ ನಾವು ತಿನ್ನಿಸ್ಬೋದು. ಹಾಗಾಗಿ ಎಲ್ರಿಗೂ ಇಷ್ಟ ಆಗೋಂಥದ್ದು ಇದು.